ಯಾಕೋ ಮನ್ಸಿಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಮನೆ ಕಟ್ಟುವ ಕನಸು ನೆನಸಾಗುತ್ತಿದೆ ಅಲ್ವಾ? ಖುಷಿ ಆಗ್ಲೇಬೇಕಾ? ಪೇನಿಲ್ಲ ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದ್ ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆರ್ಟ್ ಆಫ್ ದಿ ಸಿಟಿ ಲೊಕೇಶನ್. ಅಮೆನಿಟೀಸ್ ಲೈಕ್ 40 feet the road, 24/7 water supply and electric power supply, underground drainage system, children's play area, jogging track, completely secured with gated community. ಹಿಂದೆ ಪ್ಲಾಟ್ ಕೊಳ್ಳಿ, ಅದು ಹಬ್ಬದ ಖುಷಿ ಜೊತೆಗೆ. ಅಕ್ಟೋಬರ್ 23ರಿಂದ ನವೆಂಬರ್ 15ರ ಒಳಗೆ ಯಾರೆಲ್ಲ ಪ್ಲಾಟ್ ಬುಕ್ ಮಾಡ್ತಿರೋ ಅವರಿಗೆ ಸ್ಪೆಷಲ್ ಆಫರ್, 5 gram ಗೋಲ್ಡ್ ಕಾಯಿನ್ ಉಚಿತ ಹಾಗೂ ಅಪ್ ಟು 200 rupees ಡಿಸ್ಕೌಂಟ್ ಪರ್ ಸ್ಕ್ವೇರ್ ಫೀಟ್. ಇನ್ನು ಯಾಕೆ ಲೇಟು? ತಗೊಳ್ಳಿ ಇಲ್ಲಿ ಒಂದು ಪ್ಲಾಟ್. ಸಿಂಧುನಗರ್ ಫೌಂಡೇಶನ್ ಫಾರ್ ಯುವರ್ ರಿಲೇಶನ್ಶಿಪ್. ಹೋಮ್ ಲೋನ್ಸ್ ಪ್ರೊವೈಡೆಡ್ ಬೈ ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. Just 1.5 kilometers from KJF Surajmul Circle towards Kuppam Main Road. Don't miss this Diwali and Dasara offer. Only few plots available. Sindhu Nagar, Gautam Nagar, 5th Cross Extension. Call 9513010900. KJF Kshatriya Maratha Welfare Association na padadhikarigalu namma adhyakshara Sri Govindrao Savant. ನಾನು ಶ್ರೀಧರ್ ರಾವ್ ಸಿಂಧೆ, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿ ಸಿದ್ದೋಜರಾವ್ ಡೋಂಗ್ರೆ ಅಂತ, ಇವರು ನಮ್ಮ ಅಸೋಸಿಯೇಷನ್ ಟ್ರೆಜರರ್, ಬದ್ರಿನಾಥ್ ಪೇಡಂಕರ್ ಅವರು ನಮ್ಮ ಹಿರಿಯ ಅಡ್ವೈಸರ್ ಸಲಹೆಗಾರರು. ನಾವು ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಕ್ಷತ್ರಿಯರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಯಡಿಯೂರಪ್ಪನವ್ರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸಂಘದ ಕಡೆಯಿಂದ ನಾವು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಈ ಮರಾಠ ಸಮಾಜಕ್ಕೆ, ಮರಾಠ ಈ ಜಾತಿಗೆ ಒಂದು ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿ 50 crore rupees ಇಟ್ಟು ಬಡ ಜನರಿಗೆ, ಯಾರು ಹಿಂದುಳಿದಿದ್ದಾರೆ, ನಿರ್ಗತಿಕರಾಗಿದ್ದಾರೆ, ಅಂಥ ಅವ್ರ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಅನುಕೂಲಕ್ಕೋಸ್ಕರ 50 crore rupees ನಿಗಮ ಮಂಡಳಿ ಏನು ಮಾಡಿದ್ದಾರೆ ಅದಕ್ಕೋಸ್ಕರ ಮೊಟ್ಟ ಮೊದಲಾಗಿ ಧನ್ಯವಾದಗಳು ಅವರಿಗೆ. ಮತ್ತು ಎರಡನೇದಾಗಿ ನಮ್ಮ ಬಹುದಿನದ ಬೇಡಿಕೆಯಾದಂಥ 3B ನಮ್ಮ ಜಾತಿಯ ಪಟ್ಟಿಯಲ್ಲಿದೆ, ಅದನ್ನು 2A ಸೇರಿಸಬೇಕು. ಯಾಕೆಂದರೆ ಈ ಮರಾಠ ಜನಾಂಗದಲ್ಲಿ ಕರ್ನಾಟಕದಲ್ಲಿರುವಂಥರಲ್ಲಿ 32 pangadas ಅದರಲ್ಲಿ 27 pangadas 2A ಸೇರಿಸಿದ್ದಾರೆ. ಒಂದು ಟೆಕ್ನಿಕಲ್ ಎರರ್ ಅಂತ ಒಂದು ತಪ್ಪಿನಿಂದ ಒಂದು 5 pangadas ಸೇರಿಸಿಲ್ಲ. ಅದರಲ್ಲಿ ಮರಾಠ, ಮರಾಠಿ, ಅರೆ ಮರಾಠ, ಕೊಂಕಣಿ ಮರಾಠ ಮತ್ತು ಇನ್ನೊಂದು ನಮ್ಮ ಒಂದು ಜಾತಿದು 5 jati ಇವೆಲ್ಲ ಸೇರಿ ಒಂದೇ ಜಾತಿಗಳು. ಅದು ಟೆಕ್ನಿಕಲ್ ಎರರ್ ಆಗಿ 3B ಸೇರಿಸಿದ್ದಾರೆ. ಅದನ್ನು ದಯವಿಟ್ಟು 2A ಸೇರಿಸಬೇಕು, ಈ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಇವತ್ತು ಕೂಡ ಈ ಮರಾಠ ಜನಾಂಗದಲ್ಲಿ ಇದೇ ಬಂಗಾರಪೇಟೆ ತಾಲೂಕಿನಲ್ಲಿ ಬೀಡಿ ಕಟ್ಟಿ ಜೀವನ ಮಾಡಿಸೋಂಥ ಹಲವಾರು ಕುಟುಂಬಗಳನ್ನು ಮಾನ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಶಂಕರಪ್ಪನವ್ರು ಬಂದು ಅವರು ಮನೆ ಮನೆಗಳಿಗೆಲ್ಲ ಹೋಗಿ ಭೇಟಿ ಕೊಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಇದೇ ಗೌರಿಬಿದನೂರು ತಾಲೂಕಿನಲ್ಲಿ ಸೇಂದಿ ಇಳಿಸಿ ಪ್ಯಾಡಿ, ಆ ಸೇಂದಿ ಇಳಿಸ್ಬಿಟ್ಟು ಕ್ಷಮಿಸಿ ಅದ್ರ ಮೂಲಕ ಜೀವನ ಮಾಡುವಂಥವ್ರು ಹಲವಾರು ಜನ ಇದ್ದಾರೆ. ಈ ರೀತಿ ಬಡ ಕುಟುಂಬದಲ್ಲಿರೋರೇ ಜಾಸ್ತಿ. ಯಾಕೆ ಅಂದರೆ ನಾವು ಭೂಮಿ ಉಳುಮೆ ಮಾಡ್ತೀವಿ ಮತ್ತು ಯುದ್ಧದ ಕಾಲದಲ್ಲಿ ಯುದ್ಧ ಮಾಡ್ಕೊಂಡು ಜೀವನ ಮಾಡ್ತೀವಿ. ಹಾಗಾಗಿ ನಿಮಗೆ ಈ 2 ವೃತ್ತಿಯನ್ನು ಬಿಟ್ಟರೆ ನಮಗೆ ಬೇರೆ ವೃತ್ತಿ ಬರಲ್ಲ. ಕರ್ನಾಟಕದಲ್ಲಿ ಮರಾಠಿಗರಿಗೆ ಭೂಮಿ ಇಲ್ಲ, ಹಾಗಾಗಿ ನಮಗೆ ಆರ್ಥಿಕ ಅನುಕೂಲ ಇಲ್ಲ ವ್ಯಾಪಾರ ಮಾಡಲಿಕ್ಕೆ. ನಮ್ಮವರು ಬಹಳಷ್ಟು ಜನ ಆಟೋ ಡ್ರೈವರ್ಗಳು, ಪೊಲೀಸು, ಹೋಮ್ ಗಾರ್ಡ್ಸು, ವಾಚ್ಮೆನ್ನು, ಸೆಕ್ಯೂರಿಟಿ ಇಂಥ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಹಾಗಾಗಿ ನಮಗೆ ಅನುಕೂಲ ಆಗೋಕ್ಕೆ
ನಮಗೆ ಟೂ ಏಂಜಲ್ಸ್ ಸೇರಿಸಿದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಮತ್ತು ಹಲವಾರು ಅನುಕೂಲಗಳಾಗುತ್ತೆ. ಹಾಗೂ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳ ಮೂಲಕ ಬೇಡಿಕೊಳ್ಳೋದೇನೆಂದರೆ ತಾವು ದಯವಿಟ್ಟು ನಮ್ಮ ಜಾತಿಯನ್ನು ಟೂ ಎನ್ನಲ್ಲಿ ಸೇರಿಸಿ ಬಿಟ್ಟೋಗಿರುವಂಥ ಇದು ಒಂದೇ ಜಾತಿ, ಆದರೆ ಈ ಐದು ಪಂಗಡ ಹೇಳ್ತೀನಿ ಇದೆಲ್ಲ ಒಂದೇ ಕ್ಯಾಸ್ಟ್, ಮರಾಠ, ಮರಾಠಿ, ಅರೆ ಮರಾಠ ಮತ್ತು ಆರ್ಯರು, ಕೊಂಕಣ ಮರಾಠ, ಇವರೆಲ್ಲ ಒಂದೇ ಜಾತಿನೇ, ಇದನ್ನು ಕೂಡ ಸೇರಿಸ್ಬೇಕು ಅಂತ ಕೇಳಿಕೊಂಡು ನನ್ನ ಕೊನೆಯದಾಗಿ ಒಂದು ವಿಜ್ಞಾಪನೆ ಏನು ಅಂತ ಹೇಳಿದರೆ, ನಾವು ಕನ್ನಡದವರು, ನನಗೆ ಬರೀ ಕನ್ನಡ ಮಾತ್ರ ಬರೋದು ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ, ಮರಾಠಿ ಯಾವುದೇ ಕಾರಣದಲ್ಲೂ ಬರಲ್ಲ ನಮಗೆ. ನನ್ನ ಮಗ ನನ್ನ ಮಗಳು ಓದಿರೋದು ಕನ್ನಡ, ನಮ್ಮಪ್ಪ ಓದಿರೋದು ಕನ್ನಡ, ನಮ್ಮ ಅಜ್ಜ ಓದಿರೋದು ಕನ್ನಡ, ನನ್ನ ಮುತ್ತಜ್ಜ ಓದಿರೋದು ಕನ್ನಡ. ನಾನು ಕನ್ನಡ ಸಂಘದ ಆಜೀವ ಸದಸ್ಯ, ಪ್ರತಿ ಕನ್ನಡ ಸಂಘದ ಹೋರಾಟದಲ್ಲಿ ನಾನು ಇರ್ತೀನಿ. ಅದೇ ರೀತಿ ನಾನು ನಡೆಸ್ತುವಂಥ ಶಾಲೆ ಕನ್ನಡ ಶಾಲೆ, ಕಳೆದ 42 ವರ್ಷದಿಂದ KGF ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ KGFನಲ್ಲಿ 42 ವರ್ಷಗಳಿಂದ ಶಾಲೆ ನಡೆಸ್ತಾ ಇದ್ದೀವಿ. ಅದರಲ್ಲಿ ನಾನೂ ಒಬ್ಬ. ನನ್ನ ಇವತ್ತು ಕನ್ನಡ ಶಾಲೆಗಳಲ್ಲಿ KGFನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇರೋದು ಯಾವುದು ಅಂದರೆ ನನ್ನ ವಿವೇಕಾನಂದ ವಿದ್ಯಾಕೇಂದ್ರ ಕನ್ನಡ ಶಾಲೆ. ಹಾಗಿರುವಾಗ ನನ್ನ ಜಾತಿ ಮರಾಠಿ ಅಂತ ಹೇಳಿಬಿಟ್ಟು ನನಗೆ ವಿರುದ್ಧವಾಗಿ ನೀವು ಕನ್ನಡ ಸಂಘಟನೆಗಳು ಬಂದ್ ಮಾಡಲಿಕ್ಕೆ ಏನು ಹೊರಟಿದ್ದೀರಲ್ಲ, ಇದು ಯಾವ ರೀತಿ ನ್ಯಾಯ? ದಯವಿಟ್ಟು ಕರ್ನಾಟಕದಲ್ಲಿರೋ ನಾವೆಲ್ಲ ಮರಾಠಿ ಜಾತಿಯವರು, ಕನ್ನಡದವರು, ಹಾಗಾಗಿ ದಯವಿಟ್ಟು ಬಂದ್ ಮಾಡಬೇಡಿ, ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಹಾಗೇನೇ ಸೈನ್ಯದಲ್ಲಿ ಮೊದಲನೇ ರೆಜಿಮೆಂಟ್ ಯಾವುದಾಗಿದ್ದು ಮರಾಠ ರೆಜಿಮೆಂಟ್, ಎಲ್ಲ ರಾಜರು ಕೂಡ ಮರಾಠ ರೆಜಿಮೆಂಟ್ ಸೈನಿಕರನ್ನ ಸೇರಿಸ್ಕೊಳ್ಳೋಕೆ ಯಾಕೆ ಇಷ್ಟಪಡ್ತಾ ಇದ್ರು? ತುಂಬ ನಂಬಿಕಸ್ಥರು, ಧೀರರು, ಹೋರಾಟ ಕೊಟ್ಟರು ಮಾಡುವಂಥವ್ರು. ತಾವು ಹೆಂಡತಿ ಪಕ್ಕದಲ್ಲಿ ಇಲ್ಲದೇದು ಕೂಡ ಖಡ್ಗವನ್ನು ಬಿಡದೇ ಇರುವಂಥವ್ರು ನಾವು, ಖಡ್ಗ ನಮ್ಮ ಜೊತೆಗೆ ಇರಲೇಬೇಕಾಗಿತ್ತು, ಅಷ್ಟೊಂದು ನಾವು ಹೋರಾಟಗಾರರು. ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಕೂಡ ಮರಾಠಿಗರು ಜಾಸ್ತಿ ಇದ್ದರು. ಯಾಕೆ ಅಂದರೆ ಇವರು ನಿಷ್ಕಲ್ಮಶ, ನಿಷ್ಕಪಟಿಗಳು, ಸ್ವಾಮಿಗೆ ನಿಷ್ಠಾವಂತರು. ಹಾಗೆ ನಾವು ಕರ್ನಾಟಕದ ನಿಷ್ಠಾವಂತ ಮರಾಠಿಗರು. ಹಾಗಾಗಿ ನಮ್ಮ ವಿರುದ್ಧ ದಯವಿಟ್ಟು ನೀವು ಎಲ್ಲ ವಾಟಾಳ್ ನಾಗರಾಜ್ ಇರಲಿ, ನಾರಾಯಣಗೌಡರಿರಲಿ, ಆಮೇಲೆ ಆ ಹೋರಾಟದ ಶೆಟ್ಟರು ಇರಲಿ, ಮತ್ತು ಎಲ್ಲ ಕನ್ನಡದ ಸಂಘಟನೆಗಳಿಗೂ ನಾನು ಮತ್ತೊಮ್ಮೆ ಬೇಡ್ಕೊಳ್ತೀನಿ, ದಯವಿಟ್ಟು ಬಂದ್ ಮಾಡಬೇಡಿ. ನಾವು ನಮ್ಮ ವಿರುದ್ಧ ಅಂತ ಅಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲ ಅಣ್ಣ ತಮ್ಮಂದರು. ಎಲ್ಲ ಹೋರಾಟ ಕನ್ನಡ ಸಂಘಟನೆಗಳಲ್ಲಿ, ಕನ್ನಡದ ಹೋರಾಟದ ಎಲ್ಲ ಸಂಘಟನೆಗಳಲ್ಲಿ ಮರಾಠಿಗರಿದ್ದಾರೆ. ಮರಾಠಿಗರು ಎಲ್ಲ ಸಂಘದಲ್ಲಿ ಎಲ್ಲ ಊರಿನಲ್ಲೂ ಇದ್ದಾರೆ. ಒಂದು ಹೇಳ್ತೀನಿ ನಾನು ನಿಮಗೆ, ಯರಗೋಳ ಇಲ್ಲಿಂದ 20 ಕಿಲೋಮೀಟ್ರ್ ಇದೆ, ಬಂಗಾರಪೇಟೆ ತಾಲೂಕಿನಲ್ಲಿದೆ. ಆ ಯರಗೋಳದಲ್ಲಿ ಕುಡಿಯೋ ನೀರಿನ ಯೋಜನೆಗೋಸ್ಕರ ನಮ್ಮ ಮರಾಠಿಗರು ಭೂಮಿ ಬಿಟ್ಕೊಟ್ಟಿದ್ದಾರೆ. 125 ಎಕರೆ, 1/2 ಎಕರೆ, 1 ಎಕರೆ, 2 ಎಕರೆ, 3 ಎಕರೆ ಬೆಲೆ ಭಾಳ ಭಾಳ ಕಡಿಮೆ ಬೆಲೆ ಕೊಟ್ಟಿದೆ ಸರ್ಕಾರ. ಆದರೂ ಕೂಡ ನಾವು ಸರ್ಕಾರದ ವಿರುದ್ಧ ಯಾವುದೇ ಕೋರ್ಟ್ಗೆ ಹೋಗಲಿಲ್ಲ, ಯಾವುದೇ ಹೋರಾಟಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇಡೀ ಕರ್ನಾಟಕದ ಕನ್ನಡ ಜನತೆಗೋಸ್ಕರ, ಕುಡಿಯೋ ನೀರಿಗೋಸ್ಕರ ಮಾಡ್ತಿರೋವಂಥ ಈ ಅಣೆಕಟ್ಟು ಉಪಯೋಗಕ್ಕೋಸ್ಕರ, ಸಮಾಜಕ್ಕಾಗಲಿ ಅಂತ ಬಿಟ್ಕೊಂಡಿದ್ದಾರೆ. ಇಂಥ ಒಂದು ಮನಸ್ಸುಳ್ಳ ಅಂತ ಮರಾಠಿಗರನ್ನ ಸಂಕೋಚ ದೃಷ್ಟಿಯಿಂದ ನೋಡಬೇಡಿ ಅಂತ ಕೇಳಿಕೊಂಡು ನಿಮ್ಮಲ್ಲಿ ಮತ್ತೊಮ್ಮೆ ನಾವೆಲ್ಲ KGF ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನಿಂದ ಒಂದು ವಿನಂತಪೂರ್ವಕ